ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಕರುಣಾಲಯ. ರೀಪ್ರಿಂಟ್ ಪುಟ 3500, ಪುಟದ ಸಂಖ್ಯೆ 6 ಮತ್ತು 7. ಉತ್ತಮವಾದ ಕರುಣಾಲಯ. ಈಗ ನಡೆಯುತ್ತಿರುವ ಸಭೆಯ ಆಯ್ಕೆ ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಹೊಂದಲು ಈಗ ಇರುವ ಅನುಗ್ರಹ ಅನುಕೂಲಕರ ಸನ್ನಿವೇಶಗಳು ಸ್ವಲ್ಪ ಸಮಯದಲ್ಲೇ ಮೊದಲನೆಯ ಪುನರುತ್ಥಾನದಲ್ಲಿ ಪೂರ್ಣಗೊಂಡು ಅನಂತರದಲ್ಲಿ ಇನ್ನೂ ಅಧಿಕವಾಗಿರುವ ಸಾಮಾನ್ಯ ಆಶೀರ್ವಾದಗಳು ಲೋಕದವರೆಲ್ಲರಿಗಾಗಿ ತೆರೆಯಲ್ಪಡುವುದು. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಸತ್ಯವೇದದಲ್ಲಿರುವ ಆಶೀರ್ವಾದವೇನೆಂದರೆ, ದೇವರ ನಿಗದಿತ ಕಾಲದಲ್ಲಿ ದೇವರ ನಿವಾಸವು ಮನುಷ್ಯರೊಡನೆ ಇರುವುದು. ಆತನು ಅವರೊಡನೆ ವಾಸಿಸುವನು, ಆದರೆ ಇದು ಇನ್ನೂ ನೆರವೇರಿರುವುದಿಲ್ಲ. ಮಾನವ ಸಂತತಿಯು ಇನ್ನೂ ಶಾಪದ ವಶದಲ್ಲಿರುವುದು. ಸೈತಾನನು ಈಗಲೂ ಇಹಲೋಕಾಧಿಪತಿ ಆಗಿರುವನು. ನಾವು ಇನ್ನೂ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಪ್ರಾರ್ಥಿಸುತ್ತಾ ಅದಕ್ಕಾಗಿ ಕಾಯುತ್ತಲಿದ್ದೇವೆ. ದೇವರ ನಿವಾಸವು ಅಥವಾ ಮನೆಯು ಭೂಲೋಕದಲ್ಲಿ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪನೆಯಾಗುವುದು. ಅದು ಕೇವಲ ಕೆಲವರಾದ ಆಯಲ್ಪಟ್ಟ ಸಭೆಗೆ ಮಾತ್ರವಾಗಿರದೆ, ವಾಗ್ದಾನ ಸಹಿತವಾದ ಈ ಉತ್ಕೃಷ್ಟವಾದ ಒಡಂಬಡಿಕೆಯ ಅನುಸಾರವಾಗಿ ದೇವರು ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವಾದ ಮಾಡುವುದರ ಮುಖಾಂತರ ಉಂಟಾಗುವುದು. ಅದು ದೇವರು ಆಯಲ್ಪಟ್ಟ ತನ್ನ ಸಭೆಯ ಮೂಲಕವಾಗಿ, ಶಿರಸ್ಸನ್ನು ದೇಹವನ್ನು ಒಳಗೊಂಡಿರುವ ಕ್ರಿಸ್ತನ ಮೂಲಕವಾಗಿ, ಅಂದರೆ ನಿಜರೂಪದಲ್ಲಿನ ಅಬ್ರಹಾಮನ ಸಂತತಿಯ ಮೂಲಕವಾಗಿ ನೆರವೇರುವುದು. ಹೋ ಹೌದು, ಎಂಥ ಭವ್ಯವಾದ ದಿನವದು! ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಹೌದು, ಆತನ ಜನರ ಮೇಲಿರುವ ನಿಂದೆಯೆಲ್ಲ ಸಹ ಇಲ್ಲವಾಗುವುದು. ಅನಂತರ ದೇವಜನರು ನಿಂದೆಗೊಳಗಾಗುವುದಿಲ್ಲ. ಕರ್ತನಿಗೆ ಬಾಯಾಗಿರುವವರ ವಿಷಯವಾಗಿ ನೀವು ದೇವರ ಪ್ರೀತಿ, ಆತನ ಕನಿಕರ ಹಾಗೂ ದೋಷ ಪರಿಹರಿಸಲ್ಪಟ್ಟು ವಿಶೇಷವಾದ ಸಂಧಾನವಾಗುವುದರ ಮೌಲ್ಯದ ಬಗ್ಗೆ ಹೇಳುವಿರಿ. ಆದರೆ ನಾವು ಪಾಪ, ಶ್ರಮ, ಸಂಕಟ, ಸಾವು, ದುಃಖಗಳು ಲೋಕದಲ್ಲಿ ಸತತವಾಗಿ ಆಳ್ವಿಕೆ ನಡೆಸುತ್ತಿರುವುದನ್ನು ನೋಡುತ್ತೇವೆ ಎಂದು ಹೇಳಲಾಗುವುದಿಲ್ಲ. ಆ ನಿಂದನೆಯು ಕೊನೆಗೊಳ್ಳುವುದು. ಸೈತಾನನು ಕಟ್ಟುಹಾಕಲ್ಪಡುವನು. ದೇವಜ್ಞಾನವು ಲೋಕದಲ್ಲಿ ತುಂಬಿಕೊಳ್ಳುವುದು ಹಾಗೂ ದುಃಖ, ಕಣ್ಣೀರು, ನೋವು, ನರಳಾಟ ಇವೆಲ್ಲವುಗಳ ಒರೆಸುವಿಕೆಯು ಆರಂಭವಾಗುವುದು. ಮತ್ತು ಈ ಅನುಗ್ರಹವಾದವುಗಳೆಲ್ಲವನ್ನು ಯಾರು ಸರಿಯಾದ ರೀತಿಯಲ್ಲಿ ಪಡೆದು ಅವುಗಳಿಗೆ ಯೋಗ್ಯವಾಗಿ ನಡೆದುಕೊಳ್ಳುವರೋ ಅವರಲ್ಲಿ ಆಶೀರ್ವಾದಗಳು ಕ್ರಮೇಣವಾಗಿ ಪೂರ್ಣವಾಗುತ್ತಾ ಬಂದು 1000 ವರ್ಷದ ಅಂತ್ಯದಲ್ಲಿ ನಿರಂತರವಾದ ಕಾಲಗಳು ಉದಯವಾಗುವ ಸಮಯದಲ್ಲಿ ಪುನರುದ್ಧಾರ ಕಾರ್ಯವು ಸಂಪೂರ್ಣವಾಗಿ ಪರಿಪೂರ್ಣವಾದ ರೀತಿಯಲ್ಲಿ ನೆರವೇರಲ್ಪಡುವುದು. ಯಾರು ಆಗ ದೇವರ ಏರ್ಪಾಡುಗಳನ್ನು ಅಲಕ್ಷ್ಯ ಮಾಡಿ ಅವುಗಳನ್ನು ತಿರಸ್ಕರಿಸುವರೋ ಅವರ ಅಸ್ತಿತ್ವವನ್ನು ಅಳಿಸಿಹಾಕಲಾಗುವುದು, ದಯಾಪೂರಿತವಾಗಿ ಏರ್ಪಡಿಸಲಾಗಿರುವುದು. ಅಂದು ಸಬ್ಬತ್ ದಿನವಾಗಿತ್ತು. ನಮ್ಮ ಕರ್ತನು ಆ ಅದ್ಭುತವನ್ನು ಮಾಡಿದಾಗ ಗುಣ ಹೊಂದಿದವನಿಗೆ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಸೂಚಿಸಿದ್ದನು. ಹಾಗೂ ಅವನು ಅದರಂತೆ ಮಾಡಿದನು. ಆ ಕಾಲದಲ್ಲಿನ ಪದ್ಧತಿಯ ಮೇರೆಗೆ ಹಾಸಿಗೆಯು ಬಹು ಹಗುರವಾಗಿ ಮೆತ್ತನೆಯದಾಗಿರುವ ಅಥವಾ ಹಿತಕರವಾಗಿದ್ದು, ಆ ಆದೇಶವನ್ನು ಪಾಲಿಸಲು ನಿಜವಾದ ಪರಿಶ್ರಮವೇನೂ ಬೇಕಿಲ್ಲದಿರುವ ಸಂಭವವಿತ್ತು. ಆದುದರಿಂದ ಅದು ಯಹೂದ್ಯರ ನಿಯಮದ ಪ್ರಕಾರ ಸಬ್ಬತ್ ನಿಬಂಧನೆಗಳ ಉಲ್ಲಂಘನೆಯಾಗುತ್ತಿರಲಿಲ್ಲ. ನಮ್ಮ ಕರ್ತನು ಆ ನಿಬಂಧನೆಯನ್ನು ಮೀರುವುದಾಗಲಿ ಇಲ್ಲವೇ ಹಾಗೆ ಮಾಡಲು ಉಪದೇಶಿಸುವುದಾಗಲಿ ಮಾಡಿರಲಿಲ್ಲ. ಏಕೆಂದರೆ ಆತನು ಒಬ್ಬ ಯಹೂದ್ಯನಾದುದರಿಂದ ಇತರ ಯಾವ ಯಹೂದ್ಯನಂತೆಯೇ ಆ ಆಜ್ಞಾವಿಧಿಗಳಿಗೆ ತನ್ನನ್ನು ಒಳಪಡಿಸಿಕೊಂಡಿದ್ದನು. ಆ ಮನುಷ್ಯನಿಗೆ ಹಾಸಿಗೆಯನ್ನು ಹೊತ್ತುಕೊಂಡು ಹೋಗಲು
ಸೂಚಿಸಿದ್ದರಲ್ಲಿ ಆತನ ಉದ್ದೇಶವು ಎರಡು ಬಗೆಯಲ್ಲಿರುವ ಸಂಭವವಿತ್ತು. ಒಂದು, ಆ ಕಾರ್ಯವು ಸ್ವತಃ ಅದ್ಭುತಕ್ಕೆ ಸಾಕ್ಷಿಯಾಗಿರುವುದು, ಅದು ಪ್ರತ್ಯಕ್ಷವಾದದ್ದು ಮಾತ್ರವಲ್ಲದೆ, ಎರಡು, ಪರೋಕ್ಷವಾಗಿ ಧರ್ಮಶಾಸ್ತ್ರ ಪಂಡಿತರ ಹಾಗೂ ನ್ಯಾಯಶಾಸ್ತ್ರಿಗಳ ಗಮನ ಸೆಳೆಯುವ ಸಲುವಾಗಿಯೂ ಇತ್ತು. ಏಕೆಂದರೆ ಆ ಸಬ್ಬತ್ ದಿನದ ವಿಷಯವಾಗಿ ಅವರು ಹಾಕಿದ ಕೆಲವು ನಿರ್ಬಂಧಗಳು ಮೋಶೆಯ ವಿಧಿಯ ಅನುಸಾರವಾಗಿರಲಿಲ್ಲ. ನಮ್ಮ ಕರ್ತನು ಅವರಿಗೆ ಒಂದು ಬುದ್ಧಿ ಪಾಠವನ್ನು ಕಲಿಸಲು ಈ ಅವಕಾಶವನ್ನು ಉಪಯೋಗಿಸುವವನಿದ್ದನು. ಇದು ತನ್ನಲ್ಲಿರುವ ಅಧಿಕಾರದ ವಿಷಯವಾಗಿ ಮಾತ್ರವಲ್ಲದೆ ಆಜ್ಞಾವಿಧಿಗಳನ್ನು ಸರಿಯಾಗಿ ಪಾಲಿಸುವ ವಿಷಯವಾಗಿಯೂ ಇತ್ತು. ಅಂದರೆ ದೇವರು ಅದನ್ನು ಕಲಿಸಿದ್ದು ಮಾನವ ಕುಲದ ಒಳಿತಿಗಾಗಿ, ನೈತಿಕ ಬಂಧಗಳನ್ನು ವಿಧಿಸುವುದಕ್ಕಾಗಿ ಅಲ್ಲ. ನಮ್ಮ ಕರ್ತನು ಒಂದು ಸಂದರ್ಭದಲ್ಲಿ ಇದನ್ನು ವಿವರಿಸುತ್ತಾ ಪರಿಸಾಯರು ಮತ್ತು ಶಾಸ್ತ್ರಿಗಳಿಗೆ, ಅವರು ತಮ್ಮ ವ್ಯಾಖ್ಯಾನಗಳ ಮೂಲಕ ಧರ್ಮಶಾಸ್ತ್ರ ವಿಧಿಗಳನ್ನು ಸಾಮಾನ್ಯ ಜನರಿಗೆ ಒಂದು ಭಾರವಾದ ಹೊರೆಯನ್ನಾಗಿ ಮಾಡುವವರೆಂದು, ಧರ್ಮಶಾಸ್ತ್ರದಲ್ಲಿ ಅಲ್ಪವಾದ ವಿಷಯಗಳನ್ನು ಅನಗತ್ಯವಾಗಿ ದೊಡ್ಡದನ್ನಾಗಿ ಮಾಡಿ ಅದರಲ್ಲಿನ ಉತ್ಕೃಷ್ಟವಾದ ವಿಷಯಗಳಾದ ನೀತಿ, ನ್ಯಾಯ, ಪ್ರೀತಿ, ಕರುಣೆ ಇವುಗಳನ್ನು ಅವರು ಪೂರ್ಣವಾಗಿ ಅಲಕ್ಷಿಸಿರುವರೆಂದು ಹೇಳಿದ್ದನು. ಈ ವಿವರಣೆಯಲ್ಲಿ ಕೇವಲ ಈ ಮೇಲಿನ ಫಲಿತಾಂಶವನ್ನು ಪಡೆದಾಯಿತೆಂದು ನಾವು ನೋಡುತ್ತೇವೆ. ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹೋದುದಕ್ಕೆ ಪರಿಸಾಯರು ಮತ್ತು ಶಾಸ್ತ್ರಿಗಳು ಆ ಮನುಷ್ಯನನ್ನು ಖಂಡಿಸಿದರು ಮತ್ತು ಆತನು ಪ್ರತಿಯಾಗಿ ಅವರಿಗೆ ತಾನು ಹೀಗೆ ಮಾಡಿದ್ದರಲ್ಲಿ ತನ್ನನ್ನು ಪೂರ್ಣವಾಗಿ ಸಮರ್ಥಿಸಿಕೊಂಡಿದ್ದನು. ಯಾಕೆಂದರೆ ತನ್ನನ್ನು 38 ವರ್ಷಗಳಿಂದ ಬಾಧಿಸಿದ್ದ ವ್ಯಾಧಿಯನ್ನು ಗುಣಪಡಿಸಿದವನು ಈ ವಿಷಯದಲ್ಲಿ ಸಾಕಷ್ಟು ಸಮಂಜಸವಾದ ಹಾಗೂ ವಿವೇಕಪೂರ್ಣವಾದ ಅಧಿಕಾರವುಳ್ಳವನಾಗಿದ್ದಿರಬೇಕೆಂದು ತಿಳಿದು ಕೇವಲ ಆತನ ಆದೇಶವನ್ನು ಪಾಲಿಸುತ್ತಿದ್ದನು. ನಮ್ಮ ಕರ್ತನ ಅದ್ಭುತವು ತನ್ನನ್ನು ಗುರುತಿಸಿಕೊಳ್ಳಲು ತಾನು ವಿಶೇಷವಾಗಿ ಆಶಿಸುವ ವರ್ಗದ ಗಮನವನ್ನು ಹೀಗೆ ಸೆಳೆಯುವ ಸಲುವಾಗಿದ್ದವು. ಅವು ಯಾವುವೆಂದರೆ, ಆ ಕಾಲದಲ್ಲಿ ವಿಶೇಷವಾಗಿ ಆತನನ್ನು ಅಂಗೀಕರಿಸುವರೋ ಅಲ್ಲವೋ ಎಂಬ ಪರೀಕ್ಷೆಗೆ ಒಳಗಾಗಿದ್ದ ಆ ಜನಾಂಗದ ನಾಯಕರು ಮತ್ತು ಪ್ರತಿನಿಧಿಗಳು, ಮತ್ತು ಎರಡನೆಯದಾಗಿ ತನ್ನ ಉಪದೇಶ ಸತ್ಕಾರ್ಯಗಳಿಗೂ ಹಾಗೂ ಸತ್ಕಾರ್ಯರಹಿತವಾದ ಪರಿಸಾಯರ ಉಪದೇಶಗಳಿಗೂ ಇರುವ ವ್ಯತ್ಯಾಸವನ್ನು ಇತರರಿಗೆ ಇನ್ನೊಂದು ರೀತಿಯಲ್ಲಿ ಹೆಚ್ಚಾಗಿ ತೋರ್ಪಡಿಸುವ ಸಲುವಾಗಿದ್ದವು. ತನಗೆ ಉಪಶಮನ ದೊರಕಿದ್ದರ ಸಂಬಂಧವಾಗಿ ನಡೆದ ಘಟನೆಗಳ ಬಗ್ಗೆ ಗುಣ ಹೊಂದಿದ್ದ ಆ ಮನುಷ್ಯನು ಎಷ್ಟು ವಿಸ್ಮಯಚಕಿತನಾಗಿದ್ದನೆಂದರೆ, ಆ ಕ್ಷಣಕ್ಕೆ ತನಗಾಗಿ ಅದ್ಭುತ ನಡೆಸಿದ ಆತನನ್ನು ಹುಡುಕಲು ಅಥವಾ ಆತನು ಯಾರೆಂಬುವುದನ್ನು ತಿಳಿದುಕೊಳ್ಳಲು ಮರೆತೇ ಹೋಗಿದ್ದನು. ಮತ್ತು ನಮ್ಮ ಕರ್ತನು ಅಲ್ಲಿ ನೆರೆದಿದ್ದ ರೋಗಿಗಳ ದೊಡ್ಡ ಗುಂಪನ್ನು ನಿರಾಕರಿಸಲು ಮನಸ್ಸಿಲ್ಲದೆ ಮೆಲ್ಲಗೆ ಅಲ್ಲಿಂದ ಸರಕೊಂಡು ಹೋಗಿದ್ದನು. ಹೀಗಾಗಿ ಆ ಅದ್ಭುತದ ವಿಷಯವು ತಿಳಿದು ಬಂದಾಗ ಅಲ್ಲಿ ಗುಣಪಡಿಸಿದಾತನು ಕಂಡು ಬಂದಿರಲಿಲ್ಲ. ಹೊಸದಾದ ವ್ಯವಸ್ಥೆಯ ಬಗ್ಗೆ ಹಾಗೂ ಅದರಲ್ಲಿ ತಾನು ದೇವರ ಪ್ರತಿನಿಧಿ ಎನ್ನುವ ವಿಷಯಕ್ಕೆ ಗಮನ ಸೆಳೆಯುವ ಸಲುವಾಗಿಯೂ ಮತ್ತು ದೇವರ ಮಹಿಮೆಗಾಗಿಯೂ ಆತನು ಈ ಅದ್ಭುತವನ್ನು ಮಾಡಿದ್ದನು. ಇದಕ್ಕೆ ಅನುಗುಣವಾಗಿ ಆತನು ಗುಣಪಡಿಸಿದ್ದು ಆ ಗುಂಪಿನಲ್ಲಿ ಗುಣ ಹೊಂದಲು ಬಹು ಅರ್ಹನಾಗಿದ್ದವನು ಎಂಬುದನ್ನು ನಾವು ಭಾವಿಸಿಕೊಳ್ಳಬಹುದು. ಬಹುಶಃ ತನಗೆ ದೊರೆತ ಉಪಶಮನಕ್ಕಾಗಿ ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸಲು ದೇವಾಲಯಕ್ಕೆ ಹೋಗಿದ್ದ ಈ ಮನುಷ್ಯನು ಯೇಸುವು ಮತ್ತೆ ವಿಶೇಷವಾಗಿ ಸಂಧಿಸಿದ್ದನೆಂಬ ಅಂಶದಲ್ಲಿ ಅಡಕವಾಗಿರುವುದೇನೆಂದರೆ, ಈತನಲ್ಲಿ ಸಾಮಾನ್ಯವಾದ ಗುಣಗಳಿಗಿಂತಲೂ ಹೆಚ್ಚಿನದು ಇರುವುದನ್ನು ಆತನು ನೋಡಿದ್ದನೆಂಬುವುದು. ಇದು ಆತನಿಗೆ ಗುಣಪಡಿಸುವಂತೆ ಯೇಸುವನ್ನು ನಡೆಸಿತ್ತಲ್ಲದೆ ಆತನಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವಂತೆಯೂ ಮಾಡಿತ್ತು.